ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ, ಎಲ್ಲರೂ ಆರಾಮದ್ರೆ ಅಂತ ಹೇಳಿ ತಿಳ್ಕೊಂತೀನಿ ದೋಸ್ತರ. ಇವತ್ತು ನಾನು ಎಲ್ಲಿ ಬಂದಿನಪ್ಪ ಅಂತಂದ್ರೆ, ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ವೀರನಂಜೀಪುರ ಅನ್ನೋ ಒಂದು ಊರೊಳಗೆ ಅದೀನಿ. ಇಲ್ಲಿ ಬಂದಿರೋ ಕಾರಣ ಏನಪ್ಪ ಅಂತಂದ್ರೆ, ಇಲ್ಲಿ ಒಂದು ಟಗರುಮರಿ ಫಾರ್ಮ್ ಐತಿ. ಇಲ್ಲಿ ಸ್ಪೆಷಲಿ ನಮ್ಮ ಅಮ್ಮಿನಗಳ ಎಳಗ ಟಗರುಮರಿಗಳನ್ನು ಸಾಕ್ಯಾರ. ಇಲ್ಲೇ ಬಂದಿರುವಂಥ ಮರಿಗಳು ಇಲ್ಲಿಗೆ ಬಂದು ಒಂದು 5 ತಿಂಗಳು ಆಯ್ತು. ಇವರು ಫಾರ್ಮ್ ಶುರು ಮಾಡಿ ಒಂದು ಹತ್ತತ್ರ ಒಂದು 3 ವರ್ಷ ಆಯ್ತು. ಈ ಅಮ್ಮಿನಗಡ ಎಳಗ ಟಗರುಮರಿ ಅನುಭವನ ಅವ್ರ ಹತ್ರ ಕೇಳೋಣ. ಹಂಗೆ 3 ವರ್ಷದಿಂದ ಮಾಡ್ಕೊಂಡು ಬಂದಾರಲ್ಲ, ಈ ಒಂದು ಫಾರ್ಮನ್ನ ಒಂದು ಬಿಸ್ನೆಸ್ ಯಾವ ರೀತಿ ಅಂತೆಲ್ಲ ಕೇಳೋಣ. ಇನ್ನು ನೀವು ಒಂದು ವಿಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಹೊಸಬ್ರು ಆಗಿದ್ರೆ ಅಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬಾಜು ಬರು ಗಂಟೆ ಹೋಗಿ ಎನೇಬಲ್ ಮಾಡ್ಕೊರಿ. ಇನ್ನೇನು ಹಬ್ಬ ಹತ್ರ ಅಂತೂ ಬಂತು, ನಿಮಗೂ ಗೊತ್ತಾಯ್ತಿ. ಹಬ್ಬ ಅಂದ್ರೆ ಬಕ್ರೀದ್ ಹಬ್ಬ. ನಮ್ಮ ಅಮ್ಮಿನಗಡ ಎಳಗ ಅಂದ್ರೆ ಬಕ್ರೀದ್ ಹಬ್ಬಕ್ಕೆ ಫುಲ್ ಸ್ಪೆಷಲ್ ಮರಿಗಳು ಇಲ್ಲೆಲ್ಲ ಅದಾವೆ. ಇವನು ನೋಡಿರಿ, ನಿಮ್ಗೆ ಯಾರಿಗಾರ ಹಂಗೆ ಬೇಕಾಗಿತ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ನಂಬರ್ ಇರ್ತೈತಿ, ಬಂದು ಕಷ್ಟ ನೋಡಿರಿ ಮರಿಗಳನ್ನ. ನೋಡಿರಿ, ನಿಮ್ಮ ಫ್ಯಾಮಿಲಿ ಕರ್ಕೊಂಬಂದು ನೋಡ್ಬೋದು. ನಿಮ್ಗೆ ಇಷ್ಟ ಆದ ಮರಿನ ತೊಗೋಬೋದು, ವಿಚಾರ ಮಾಡಿ ಕಾಸಿ ಅವ್ರನ್ನ ಮಾತಾಡೋಣ. ಮೊದಲು ನಾವು ಅವ್ರ ಜೊತೆ ರೈತರ ಹತ್ರ ಬರೀ ವಿಡಿಯೋ ಶುರು ಮಾಡೋಣ. ನನ್ನ ಹೆಸರು ಬಾಲರಾಜು, ವೀರನಂಜೀಪುರ ಗ್ರಾಮ, ನೆಲಮಂಗಲ ತಾಲೂಕು. 52 ಇದಾವೆ. ನಾವು ನಮ್ದು ಕೆಲಸ ಬಂದು ಇದು ಬಿಟ್ಟರೆ ಟ್ರ್ಯಾಕ್ಟರ್ ಐತೆ, ಅದು ಬಿಟ್ಟರೆ ತೋಟ ಅಲ್ಲಿ ಒಂದು ಸ್ವಲ್ಪ ಬಾಳೆಗಿಡ ಹಾಕೊಂಡಿದ್ವಿ. ಹಸುಗಳು ಒಂದು 3 ಹಸುಗಳಿದ್ದಾವೆ. ಎಜುಕೇಷನ್ ಐ ಟಿ ಐ ಮಾಡಿದ್ದು. ಐ ಟಿ ಆದಮೇಲೆ ಇಲ್ಲ, ಇಲ್ಲ ಈ ಲಾಕ್ಡೌನ್ ಆಯ್ತಲ್ಲ ಆ ಟೈಮಿಗೆ ಕುರಿ ಫಾರ್ಮ್ ಸ್ಟಾರ್ಟ್ ಮಾಡೋಣ ಅಂತ ನಾವು ನಮ್ಮ ತಂದೆಯವರು ಲಾಕ್ಡೌನ್ ಟೈಮಲ್ಲಿ ಮಾಡಿಸಿದ್ವಿ ಶೆಡ್. ಆ ಟೈಮಲ್ಲಿ ಮೇಕೆ ಕುರಿ ಎರಡೂ ಇದ್ದವು. ಒಂದು ಎರಡಕ್ಕೆ ಕುರಿ ಬಿಟ್ಟಿದ್ವಿ, ಒಂದು 50 ಕುರಿ ಟಗರೆ ಆಗುನು. ಇಲ್ಲೇ ತುಮಕೂರಲ್ಲಿ, ತುಮಕೂರು ಕ್ಯಾಸಂದ್ರದ ಹತ್ರ ಸಂತೆಯಲ್ಲಿ ತರ್ತಿದ್ವಿ. ಮೇಕೆಗಳು ಒಂದು 30 ಮೇಕೆಗಳಿದ್ದವು, ಹೆಣ್ಣು ಮೇಕೆ ಗಂಡು ಮೇಕೆ ಎಲ್ಲ ಸೇರಿ. ಆಮೇಲೆ ಅವೆಲ್ಲ ಖಾಲಿ ಮಾಡಿ ಇವಾಗ ಈ 2 ವರ್ಷದಿಂದ ಇದ್ವು, ಇವಾಗ ಖಾಲಿ ಮಾಡಿ ಇವಾಗ ಫುಲ್ಲು ಕುರಿಗಳು ಎಳಗನೆ ಅಮ್ಮಿನ ಗಡಕ್ಕೆ ಬಂದು ಅಮ್ಮಿನ ಗಡದಾಗ ಎಳಗ ತಂದಿದ್ವಿ. ಲಾಸ್ಟ್ 5 ತಿಂಗಳಾಯಿತು. ಆಡು 2 ವರ್ಷ ತನಕ ಇದ್ವಿ. ಹೌದು, ನಮ್ಗೇನು ಅಷ್ಟೊಂದು ಅನಿಸ್ಲಿಲ್ಲ. ಆ ಮೇಕೆಯಲ್ಲಿ ಹೆಣ್ಣು ಮೇಕೆ ಗಂಡು ಮೇಕೆ ಇತ್ತಲ್ಲ, ನಮ್ಗೆ ಐಡಿಯಾ ಇಲ್ಲ ಅವಾಗ ಅಷ್ಟೊಂದು ಎಲ್ಲ. ಆ ಥರ ಅಲ್ಲ, ಗಂಡು ಮೇಕೆ ಅಂದರೆ ಗಂಡು ಮೇಕೆನೇ ಮಾಡಬೇಕು, ಇಲ್ಲ ಹೆಣ್ಣು ಮೇಕೆ ಅಂದರೆ ಹೆಣ್ಣು ಮೇಕೆನೇ ಮಾಡಬೇಕು. ಎರಡು ಮಿಕ್ಸ್ ಮಾಡಿಬಿಟ್ಟಿದ್ದ. ಆಮೇಲೆ ನಮ್ದು ಇನ್ನೊಂದಣ್ಣ, ನಾವು ಕೂಡ ಪದ್ಧತಿಯಲ್ಲಿ ಮಾಡಿರಲಿಲ್ಲ. ನಾವು ಈಚೆ ಕಡೆ ಬೈಲೊಂದು 60 ಎಕರೆ ಜಮೀನು ಐತಿ, ಖಾಲಿ ಬಿದ್ದೈತೆ ಪೌಂಡ್ರಿ, ಅಲ್ಲಿಗೆ ಹೊಡ್ಕೊಂಡು ಹೋಗ್ತಿದ್ವಿ. ಹೊಡ್ಕೊಂಡೋಗಿ ಮೇಯಿಸ್ಕೊಂಬರ್ತೀವಿ ಅಷ್ಟೇ. 12 ಗಂಟೆಗೆ ಹೊಡ್ಕೊಂಡು ಹೋಗಿ, 11-12 ಗಂಟೆ ಹಂಗೆ ರಿಟರ್ನ್ 1-2 ಗಂಟೆಗೆ ಹೊಡ್ಕೊಂಡು. ಮೇ ಜೋಳ ಆಗ್ತಿರಲ್ಲ, ಏನೂ ಆಗ್ತಿರಲ್ಲ. ಲಾಸ್ಟ್ ಟೈಮ್ 2 ಬ್ಯಾಚು ಕುರಿ ನಾಟಿ ಕುರಿಗಳು ಸಾಕಿ ಮಾರಿರೋದು, ಜೋಳ ಹಾಕಿಲ್ಲ ನಾವು, ಏನೂ ಹಾಕಿಲ್ಲ. ಖರ್ಚಿಲ್ಲ ಈಚೆ ಕಡೆ ಮೇಯಿಸ್ತಾ ಇದ್ವಲ್ಲ, ಖರ್ಚಿಲ್ಲ. ಒಂದು 30-40 ಕೆಜಿ ಲೈವೇಟ್ ಬರ್ಬೋದು. ತೂಕ ಮಾಡಿದ್ದು ನಾನು ಅವಾಗ ಲೈವೇಟ್ ಮೇಯಿಸಿದ್ರು 30-35, 35, 40 ನಾವು 10 ತಿಂಗಳು ಸಾಕಿವು. 10 ತಿಂಗಳು ಪರವಾಗಿಲ್ಲ, ಕುರಿಲಿ ನಮ್ಗೆ ಲಾಭ ಸಿಕ್ತು. 2 ವರ್ಷನೂ ಸಿಕ್ತು. ಒಂದು ಸರಿ 180 ಸಿಕ್ತು ಫಸ್ಟ್ನೇ ಸರಿ. ಆದರೆ ಒಂದು 4 ಈಚೆ ಕಡೆ ಮೇಯವಲ್ಲ, ಈಚೆ ಕಡೆ ಒಂದು ಸರಿ ಫಸ್ಟ್ ಟೈಮು 4 ಕುರಿನೂ ಡೆತ್ ಆದವು. 8-9 ಎರಡನೇ ಲಾಸ್ಟ್ ವರ್ಷ ಮಳೆಗಾಲಕ್ಕೆ, ಮಳೆಗಾಲ ಜಾಸ್ತಿ ಆಯ್ತಲ್ಲ, ಆಗ 8 ಕುರಿ ಟಗರು ಸತ್ತಿದ್ವಿ. 8 ಕುರಿ ಸತ್ತು, 54ರಲ್ಲಿ 8 ಸತ್ತದು. ವ್ಯಾಕ್ಸಿನ್ PPR ET ಮಾಡಿಸಿದ್ವಿ ನಾವು. ಅವಾಗ ಇಲ್ಲಿ ಮಳೆಗಾಲದಾಗ ಏನಾಗುತ್ತೆ ಅಣ್ಣ, ಇಲ್ಲಿ ಗದ್ದೆ ಕಾಣಾಯ್ತಲ್ಲ, ಮಳೆ ಜಾಸ್ತಿ ಆಯಿತು, ನೀರು ಒಂದು ಸ್ವಲ್ಪ ಜಾಸ್ತಿ ಆಯಿತು. ಆಗ ನನಗೆ ಈ ಬ್ಲೂಟಂಗ್ ನೀಲಿ ನಾಲ್ಗೆ ಆ ರೋಗದ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅದು ಜಸ್ಟ್ ಒಂದು ಮೇಯ್ಕೊಂಬಂದು ಬೆಳಿಗ್ಗೆ ಅಷ್ಟೊತ್ತಿಗೆಲ್ಲ ಫುಲ್ ಮಲಿಕೊಂಬಿಟ್ರದು, ಎದ್ದೊಳ್ರು ಎದ್ದೊಳ್ತಿರಲಿಲ್ಲ. ಆಗ ಹಂಗೆ ಅಷ್ಟು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೆ ನಾನು ಇಲ್ಲಿ ನೆಲಮಂಗಲದಲ್ಲಿ. ಅಲ್ಲೋಗಿ ಇಂಜೆಕ್ಷನ್ ಹೊಡ್ಸ್ಕೊಂಬಂದ್ರೆ ಇಮಿಡಿಯೇಟಾಗಿ 1/2 ಗಂಟೆ 1 ಅವರ್ಗೆಲ್ಲ ಸತ್ತವು. ಅಷ್ಟು ಭಾಳ ಕಷ್ಟ. ನಾವು ಅದ್ರಾಗ 2 ಲಕ್ಷ ಲಾಭ ಬಂತು, ಅದೊಂದು 46 ಅಲ್ಲಿ
46 ಕುರಿ ಟಗರಲ್ಲಿ ಅವನ್ನೆಲ್ಲ ಸೇರಿ ಖರ್ಚು, ನಾವು ಖರ್ಚೆಲ್ಲ ಬರ್ದಿರ್ತೀವಲ್ಲ ಅದು ಅವೆಲ್ಲ ಖರ್ಚು ಎಲ್ಲ ನಾವು ನಮಗೆ ಬಂದು ಲಾಭ ಬಂದಿರೋದಷ್ಟು. ಅದು ಇದ್ರೆ ನನಗೆ ಇನ್ನ ಅಲ್ಲಿಗೆ ಎಷ್ಟು ನಾನು ಹಾಕಿರೋ ಬಂಡವಾಳ ಪ್ಲಸ್ ಇನ್ನ ಒಂದು 20 ಎಂಟು ಅಂದ್ರೆ ಒಂದು 100,000 ಲಾಭ ಬಂದಿರೋದು ಎಕ್ಸ್ಟ್ರಾ. ಒಂದು 320 ನಾನು. ಕೆಂಗೂರಿ ಫಸ್ಟ್ ಟೈಮ್ ಒಂದು 30 ಸಾಕಿದ್ದೆ ನಾವು ಕೆಂಗೂರಿ. ಕೆಂಗೂರಿನ ಅಣ್ಣ ಬಿಟ್ಟು ಕಮ್ಮಿ ಇಸ್ಕೊಂಬಂದ್ರೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ, ಜಾಸ್ತಿ ಡೆವಲಪ್ಮೆಂಟ್ ಇಲ್ಲ. ಇವಾಗ ನೋಡಿ ಕೆಂಗೂರಿ ಅಂತಾರಲ್ಲ, ನಮ್ಮ ಹತ್ರ ಎರಡು ಗಂಡಸಿಲಿ ಸಂತೆಯಲ್ಲಿ ತಗೊಬೇಕಾದ್ರೆ 30 ಕುರಿಲಿ ಎರಡು 8 ಕುರಿ ಹಾಕ್ಬಿಟ್ಟಿದ್ರು ವ್ಯಾಪಾರಸ್ಥರುಗಳು. ವ್ಯಾಪಾರಸ್ಥರುಗಳು ಗಂಡಸಿಲಿ ತಂದಿದ್ವಿ, ಗಂಡಸಿ ಅರಸೀಕೆರೆ ಗಂಡಸಿಲಿ. ಲಾಸ್ಟ್ ಒಂದು ವರ್ಷದ ಮರಿ ನೋಡ್ರಿ ಅದು, ಒಂದು ವರ್ಷದ ಮೇಲೆ ಒಂದು ತಿಂಗಳು ಇರಬೇಕು ಅಷ್ಟೇ ಅದಕ್ಕೆ. ಅದು ನೋಡಿ ಕಟ್ ಮೇಯಿಸೋದ್ರಿಂದ ಒಂದು ವರ್ಷದ ಮೇಲೆ ಒಂದು ತಿಂಗಳು ಮರಿ ನಮ್ಮ ಮರಿ ನಮ್ಮನೇಲಿ ಹುಟ್ಟಿರೋದು. ಅದು ಅಲ್ಲಸ್ ಬನ್ನಿ ಅಲ್ಲಿ ಎಬ್ಬರ್ಸು ಪಾಪ ಅದನ್ನು. ಅದು ಆಗ ಆ ಕುರಿ ಒಂದು ವರ್ಷದ ಮೇಲೆ ಒಂದು ತಿಂಗಳು ಇರಬೇಕು ಅದಕ್ಕೆ. ಇವಾಗ ರೀಸೆಂಟಾಗಿ 10 ತಾರೀಕು ತೂಕ ಮಾಡಿದೆ ನಾನು, ಅದು 52 ಕೆಜಿ ಇತ್ತು. ಕೂಡ ಪದ್ಧತಿಯಲ್ಲಿ ಮಾಡಿದ್ರೆ 4-6 ಕೆಜಿ ತನಕ ಲಯ ನನಗೆ ರಿಸಲ್ಟ್ ಬರ್ತಾಯಿದೆ. 6 ಕೆಜಿನೂ ಬರುತ್ತೆ, 7 ಕೆಜಿನೂ ಬರುತ್ತೆ, 4 ಕೆಜಿನೂ ಬರುತ್ತೆ, ಒಂದೊಂದು 5 ಕೆಜಿನೂ ಬರುತ್ತೆ. ಹಂಗೆ ನೋಡಬೇಕು ನಮ್ದು ಅದ ಅಂದಾಜು ಒಂದು 25 ಹಿಡ್ಕೊಳ್ಳೋಣ. ಹಾಂ 25 ಆತಂದ್ರೆ ಅಲ್ಲಿ ಎಷ್ಟಾಯ್ತಪ್ಪ ನಿಮಗೆ ಫುಲ್ ಫ್ರೀನೇ ಅಲ್ಲ ಅದು. ಅದೇ ಮನೇಲಿ ಹುಟ್ಟಿರೋದ್ರಿಂದ ಫ್ರೀ. ಹೌದು ನೀವು ಖರ್ಚು ಒಂದು 5,000 ಮಾಡಿರ್ತೀರಾ, ಒಂದು 6,000 ಅದಕ್ಕೂ ಒಂದು 6,000-7,000 ತನಕ ಬೀಳ್ತಣ. ಬೀಳುತ್ತೆ ಕತೆ ತಿಂಗಳಿಗೆ 1,000-1,100 ಒಂದೊಂದು ಈ ಮರಿಗಳಿಗೆ ಇವಾಗ ಬೀಳ್ತಾ ಇರೋದು. ಅಷ್ಟು ಕೂಡ ಪದ್ಧತಿಯಿಂದ 1,000 ರೂಪಾಯಿ ಮೇಲೆ ಬಿದ್ದೇ ಬೀಳ್ತೈತೆ. ಇದಾದ್ಮೇಲೆ ನೀವು ಹಂಗೆ ಏನು ಕುರಿತಲ್ಲ ಹೆಣ್ಣು ಕುರಿನ ಸ್ಟಾಲ್ ಫೀಡಿಂಗ್ ಮಾಡಿದ್ರೆ ಲಾಸು. ಈ ಸ್ಟಾಲ್ ಫೀಡಿಂಗ್ ಮಾಡಿದ್ರೆ ಲಾಸು ಹೆಣ್ಣು ಕುರಿಗಳು. ಹೊರಗಡೆ ಗ್ರೇಸಿಂಗ್ ಮಾಡ್ಕೊಂಬಂದ್ರೆ ಬೆಸ್ಟ್. ಹೊರಗಡೆ ಮೇಯಿಸ್ಕೊಂಡು ಬಂದ್ರೆ ನಮಗೆ ಮರಿ ಕೊಟ್ರೆ ಅದು ಗಂಡು ಮರಿನೇ ಕೊಟ್ರೆ ಲಾಭ. ಹೆಣ್ಣು ಮರಿ ಕೊಡ್ತು ಅಂದ್ರೆ ಅದು ಇನ್ನೂ ಒಂದು ವರ್ಷ ಅಲ್ಲ ಆಸೆ. ಇವಾಗ ಆಡಾಯ್ತು, ಕೆಂಗೂರಿ ಆಯ್ತು, ನೆಕ್ಸ್ಟ್ ಅಲ್ಲ ಕೆಂಗೂರಿ ಆಯ್ತು ಅಂದ್ರೆ ಕೆಂಗೂರಿಗೂ ಇದಕ್ಕೂ ಅಂದ್ರೆ ಅದಕ್ಕೆ ಕೆಂಗೂರಿನು ಪರವಾಗಿಲ್ಲ, ಅದು ಗ್ರೋತ್ ಚೆನ್ನಾಗೈತೆ. ಈಗ ಕೆಂಗೂರಿ ಮತ್ತೆ ಎಳಗಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮ ಪ್ರಕಾರ ಎಳಗ ಏನಿದ್ರು ಈ ರೇಂಜಿಗೆ ಮಾರಿದ್ರೆ ಒಳ್ಳೆ ಬೆಲೆ, ಒಳ್ಳೆ ರೇಟಿಗೆ ಮಾರಿದ್ರೆ ಅದು ಚಿಕ್ಕದ ಮರಿ ತಮ್ಮಂದು ಒಂದು 2-3 ತಿಂಗಳು ಮೇಯಿಸ್ಬಿಟ್ಟು ಬೇಕಾದ್ರೆ ಮಾರ್ಬೋದು. ಮಟನ್ ಪರ್ಪಸ್ಗೆ ಮಾಡ್ಬೋದು ಮಾರ್ತೀನಿ ಅಂದ್ರೆ ಎಳಗನೆ ಮಾಡ್ಬೋದು, ಎಳಗ ಮಾಡ್ಬೇಕು. ಆ ಎಳ್ಳು ಕೆಂಗೂರಿಗಳು ಅವಾಗ ಜಾಸ್ತಿ ರೇಟ್ಗೆ ಸೇಲ್ ಆಗಲ್ಲ. ಮಟನ್ ಪರ್ಪಸ್ಗೆ ಕೆಂಗೂರಿ ಮಾಡ್ರಿ, ಹಬ್ಬದ ಪರ್ಪಸ್ಗೆ ಬಿಳಿ ಮರಿ ಮಾಡ್ಬೋದು. ಈಗ ಎಷ್ಟು ಟಗರು ಮರಿಗಳಿದೆ? 53 ಇತ್ತು ಒಂದು ಈ ಸ್ಟಾರ್ಟಿಂಗ್ ತಂದು ಒಂದು ವಾರನೂ ಆಗಿರಲಿಲ್ಲ. 5 ದಿವಸಕ್ಕೇ ಆ ಶೆಡ್ಡಲ್ಲಿ ಬಿಟ್ಬಿಟ್ಟಿದ್ವಿ 20 ಮರಿನ. ಅವಾಗ ಚಿಕ್ಕಂದು ಮರಿದ್ವಲ್ಲ ಬಿಟ್ಟಿದ್ವಿ. ಹಂಗೂ ಗುದ್ದಾಡೋ ಜಾಸ್ತಿ ಗುದ್ದಾಡಿ ಇಲ್ಲಿ ಕಾಲು ಮುರಿದಾಕು, ಒಂದು ಕಾಲು ಮುರಿದಾಕ್ಬಿಟ್ಟಿದ್ದು ಹೊಡೆದು ಆ ಥರ ಮರಿಗೆ. ಕರೆಕ್ಟಾಗಿ ಆ ಥರ ಮರಿಗೆ ಮಲಗೈತಲ್ಲ ಅಲ್ಲಿ ಕಾಲು ಮುರಿದೋಗಿತ್ತು. ಅವಾಗ ನಿಮಗೆ ಫೋನ್ ಮಾಡಿದ್ವಲ್ಲ ಅದೇ ಮೊಟ್ಟೆ ಹಾಕ್ರಿ ಅಂತ ಹೇಳಿದ್ರು. ನಾವು ಅದು ಮೊಟ್ಟೆ ಹಾಕ್ಬಿಟ್ಟು ಕಟ್ಟಿದ್ದು ಅದು ರಿಕವರ್ ಆಗಲಿಲ್ಲ, ಕಾಲು ಕಟ್ಟಾಗ್ಬಿಟ್ಟಿತ್ತು. ಹಿಂಗೆ ಅಂದರೆ ಇಲ್ಲಿ ಜಾಯಿಂಟ್ ಫುಲ್ ಮುರಿದೋಗ್ಬಿಟ್ಟಿತ್ತು. ಹೌದು ಈ ಕಡೆ ಚೆನ್ನಾಗಿ ನಡೀತು ಮಾರ್ಕೆಟಿಂಗ್ ಹೌದು. ಇಲ್ಲಿ ಅಂದರೆ ಆ ಟೈಮಾಗಿ ಇಲ್ಲಿ ವ್ಯಾಪಾರಸ್ಥರುಗಳು ಬರ್ತಾರೆ, ವ್ಯಾಪಾರಸ್ಥರುಗಳು ಅವ್ರು ತಗೊಂಡೋಗಿ ಅವ್ರು ಮಾರ್ಕೊಂತಾರೆ. ನಮಗೆ ಲಾಸ್ಟ್ ಟೈಮ್ ತಗೊಂಡೋದವರು ಈ ಕಡೆ ಇಲ್ಲಿ ಶಿವಗಂಗೆ ಹತ್ರ ಕಡೆ ಕುದೂರು ಕಡೆ ಇರು ಅವ್ರು ತಗೊಂಡೋಗಿ ಅವ್ರು ತೋಟದಾಗ ಬಿಟ್ಕೊಂತಿದ್ರು. ತೋಟದಾಗ ಬಿಟ್ಕೊಂಡು ಹಂಗೆ ಅವರು ಕರ್ಸ್ಕೊಂಡು ಹಂಗೆ ಸೇಲ್ ಮಾಡ್ತಿದ್ರು. ಯಾರಾದರೂ
ನಾವು ಆದಷ್ಟು ಟ್ರೈ ಮಾಡೋದು ಟೋಟಲ್ ಆಗಿ ಕೊಡೋಣ ಅಂತ ನೋಡೋಣ ಹೆಂಗ್ ಸೇಲ್ ಆಗ್ತವೆ ಅಂತ ನೋಡ್ಬೇಕು. ಇಲ್ಲೇನೆ ಬಿಟ್ಬಿಟ್ಟು ವ್ಯಾಪಾರ ಮಾಡಿ ಅಡ್ವಾನ್ಸ್ ದುಡ್ಡು ಕೊಟ್ಬಿಟ್ಟು ಹೊಡೆದ್ರೆ ಮಾಡ್ಬೋದು. ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನರಮಂಗಲ ತಾಲೂಕು ಕಸಬಾ ಹೋಬಳಿ ವೀರನಂಜಿಪುರ ಗ್ರಾಮ. ನಿಮ್ಮ ಹೆಸರು? ವಿಜಿ ತಿಮ್ಮರಾಜು ಅಂತ. ಹೌದ್ರಿ ಸರ್. ಈಗ ನಿಮ್ಮ ಒಂದು ಶೆಡ್ ಒಳಗೆ ಇಲ್ಲಿ ಮರಿ ಅದಾವಲ್ಲ, ಎಷ್ಟು ಮರಿಗಳು ಅದಾವ್ರಿ? 52 ಮರಿಗಳು ಇದೆ. 52 ಮರಿಗಳು. ಈಗೇನಾಗದೆ ಅಂದ್ರೆ ಒಂದ್ಸರಿ ನೋಡೋಣ. ಅಮ್ಮಿನ ಗಡತಗಳು ಯಾವ್ದೇ ಮರಿ ತರ ಅಂದ್ಬಿಟ್ಟು ತಾಮಂಡ್ರು ಅಂದ್ರೆ ನೋಡಕ್ಕೆ ಲುಕ್ಕು ಸೈಜು ಹೈಟು ವೆಯ್ಟು ಎಲ್ಲ ಚೆನ್ನಾಗಿದೆ. ನಮ್ಮ ನಾಟಿ ಕುರಿಗಳು ಅಂತ ಇದು ಬರ್ತಿಲ್ಲ. ಈ ಸರಿ ಚೆನ್ನಾಗಿ ಲುಕ್ ಆಗಿ ಬಂದ ಮರಿಗಳು. ಅಮ್ಮಿನ ಗಡ ಎಗಟ್ಟಾಗ್ರು ಇಷ್ಟ, ಉದ್ದನು ಬರ್ತವೆ, ವೆಯ್ಟ್ ಬರ್ತವೆ, ತೂಕ ಬರ್ತವೆ. ನೋಡಕ್ಕೆ ಕಂಬುಗಳು ಅಷ್ಟೇ ಲುಕ್ ಆಗವೆ, ಲುಕ್ ಆಗಿ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ನಾವು 1/2 kg ಜೋಳ ಕೊಡ್ತೀವಿ ಒಂದು ಮರಿಗೆ. 1/2 kg ಜೋಳ ಕೊಡ್ತೀವಿ. 11 ಗಂಟೆಗೆ ಶೇಂಗಾ ಒಟ್ಟು ಹಾಕ್ತೀವಿ. 1 ಗಂಟೆಗೆ ನೀರು ಕುಡಿಸ್ತೀವಿ. ತಿರ್ ಸಾಯಂಕಾಲ 5 ಗಂಟೆಗೆ ಜೋಳ ಕಡ್ಡಿ ಹಸಿ ಜೋಳ ಕಡ್ಡಿ ಹಾಕ್ತೀವಿ, ಇಲ್ಲಾಂದ್ರೆ ನೈ ಪೇರ್ ಹಾಕ್ತೀವಿ, ಇಲ್ಲಾಂದ್ರೆ ರಾಗಿ ಹುಲ್ಲು. ಶೇಂಗಾ ಒಟ್ಟು ನಮ್ಗೆ ಇಲ್ಲಿ ಪಾವಗಡದ ಆಚೆ ಕಂದೂರು ಕಡೆ ಸಿಗ್ತದೆ, ಹೋಗಿ ತರ್ಬೇಕು ಆ ಕಡೆ. ನಮ್ಗೆ ಟ್ರಾನ್ಸ್ಪೋರ್ಟ್ ಎಲ್ಲ ದುಬಾರಿ. ಮೂವತ್ತರಿಂದ 35 ತನಕ ಬೀಳ್ತದೆ ಇಲ್ಲಿ ಬರ್ಬೇಕಾದ್ರೆ. ಈಗ ನೀವು ಒಂದು ಈ ಫಾರಂ ಮಾಡಿ ಟೋಟಲ್ 3 ವರ್ಷ ಆದ್ರೆ 3 ವರ್ಷದಾಗ ನಿಮ್ಗೆ ಲಾಸ್ ಅಂತ ಆಗಿದ್ದೈತ? ಮ್ಯಾಕೆ ಮರಿ ಕಟ್ಟಿದ್ದು, ಮ್ಯಾಕೆ ಒಡೆ ಲಾಸ್ ಆಯ್ತು, ಕಾಯಿಲೆ ಬಂದು ಅದಕ್ಕೆ ಈ ಸತಿ ಆಚೆ ಬಿಡ್ದಂಗೆ ಒಳಗಡೆ ಸಾಕಿದ್ದೀವಿ. ಪರವಾಗಿಲ್ಲ. ಭತ್ತರೆ ಕೇಳ್ತಾರೆ ನಮ್ ಲೋಕಲ್ ಜನಗಳು. ನಾನು ಕೊಡಲ್ಲ, ಬಕ್ರೀದ್ಗೆ ಕೊಡ್ಬೇಕು. ಬಕ್ರಿ ಸ್ಪೆಷಲ್ ಕಂಬಗಳು ನೋಡಿ ಆಯ್ಕೆ ಮಾಡ್ಕೊಂಬಂದಿನಲ್ಲ, ಅದಕ್ಕೆ ಬಕ್ರೀದ್ಗೆ ಕೊಡೋಣ ಅನ್ಬಿಟ್ಟು ಲೋಕಲ್ನವ್ರಿಗೆ ಯಾರು ಕೊಡಲ್ಲ. ಅವಾಗೆಲ್ಲ ನಂದೇ ಮೆಟೀರಿಯಲ್ಸ್ ಇತ್ತು, ಸಾಮಾನು ಎಲ್ಲ ಸೇರಿ 4.5 lakh ಬಿತ್ತಷ್ಟೇ. ಅಲ್ಲಿಗೆ ಪಲ್ಗೆ ಪ್ರತಿಯೊಂದು ಎಲ್ಲ ಸೇರಿ 4.5 lakh. 3 ವರ್ಷದಿಂದ ಇದು ಏನು ಮುಟ್ಟಿಲ್ಲ ಶೆಡ್, ರಿಪೇರಿ ಏನು ಮಾಡಿಸಿಲ್ಲ, ಅಂದೇ ನಡೀತೈತೆ. ಅಷ್ಟೇ. ಶೇಂಗೋಟೆಲ್ಲ ದೂರದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್ ತರ್ಬೇಕಾರ? 160 kilometers ಆಗ್ತದೆ. 160 kilometers ತೊಗೊಂಬರ್ತೀರಿ? 160 kilometers. ಟ್ರಾನ್ಸ್ಪೋರ್ಟ್ ಚಾರ್ಜ್ ಭಾಳ ಬರ್ತದೆ ಸರ್ ನಿಮ್ಗೆ? ಅದೇ ಅಲ್ಲಿ ಒಟ್ಟು 15,000 ಸಿಗ್ತದೆ. ಒಂದ್ಸರಿ ನೋಡಿ, ಈಗ ತಂದು ಒಂದು ಲೋಡ 20,000, ಟ್ರಾನ್ಸ್ಪೋರ್ಟ್ ಚಾರ್ಜ್ 12,000, ತುಂಬಕ್ಕೆ 3.5 lakh, ಇಲ್ಲಿ ಅನ್ಲೋಡ್ ಮಾಡೋಕ್ಕೆ 1,000, ನಾವು ಸೇರ್ಕೊಂಡು ಮಾಡ್ತೀವಿ ಅನ್ಲೋಡ ಎಲ್ಲ 35-36 ಬಿದ್ದೈತು. ನೀರು ಕುಡಿತ ರಾಗಿ ಹುಲ್ಲು ಚೆನ್ನಾಗಿ ತಿಂತವೆ. ರಾಗಿ ಹುಲ್ಲು ಚೆನ್ನಾಗಿ ತಿಂತವೆ.